ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಆರ್ಟಿಫ್ಯಾಕ್ಸ್ ಕ್ಲಾಸ್. ಇದು ಕ್ಲಾಸ್ ನಂಬರ್ 57. ಸೊ ಈ ಕ್ಲಾಸ್ನಲ್ಲಿ ನೀವೆಲ್ಲ ತುಂಬ ಜನ ರಿಕ್ವೆಸ್ಟ್ ಮಾಡಿರುವಂತಹ ಹ್ಯಾವ್ ಹ್ಯಾಸ್ ಹ್ಯಾಡ್ಗೆ ಏನು ಡಿಫ್ರೆನ್ಸ್ ಇದೆ, ಇವುಗಳನ್ನ ಹೇಗೆ ನಾವು ಕರೆಕ್ಟಾಗಿ ಸೆಂಟೆನ್ಸ್ನಲ್ಲಿ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೆ. ಹೆಲ್ಪಿಂಗ್ ವರ್ಬ್ಗಳಾಗಿ ಹೇಗೆ ಯೂಸ್ ಮಾಡ್ಕೋಬೇಕು ಕರೆಕ್ಟಾಗಿ ಅನ್ನೋದನ್ನ ಹೇಳ್ಕೊಡ್ತೀನಿ. ಹಾಗೂ ಪಾರ್ಟ್ ಟೂನಲ್ಲಿ ಇವುಗಳನ್ನ ನಾವು ಆ್ಯಕ್ಷನ್ ವರ್ಬ್ಗಳಾಗಿ ಕೂಡ ಯೂಸ್ ಮಾಡ್ಬೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ನೀವು ನನ್ನ ವೀಡಿಯೋಗಳನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ. ಈ ರೀತಿ ಮಾಡಿದರೆ ನಾನು ಮುಂದೆ ಫ್ಯೂಚರ್ನಲ್ಲಿ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಸೊ ನೀವು ಯಾವುದೇ ವೀಡಿಯೋ ಮಿಸ್ ಆಗೋದಿಲ್ಲ. ಸೊ ಈ ಕ್ಲಾಸ್ನಲ್ಲಿ ನಾವು ಹ್ಯಾವ್ ಹ್ಯಾಸ್ ಹ್ಯಾಡ್ನ ಹೆಲ್ಪಿಂಗ್ ವರ್ಬ್ಗಳಾಗಿ ಯೂಸ್ ಮಾಡಿಕೊಂಡು ಹೇಗೆ ಸೆಂಟೆನ್ಸ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಸೊ ಹ್ಯಾವ್ ಅನ್ನೋದನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಯೂಸ್ ಮಾಡ್ತೀವಿ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಅಂದರೆ ನಾನು ಈಗ ಆಲ್ರೆಡಿ ಇದ್ರ ಮೇಲೆ ತುಂಬ ಕ್ಲಾಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ನೆನ್ಪಿಟ್ಕೊಳ್ಳಿ, ಇನ್ನೊಂದು ಸರಿ ನಾನು ಹೇಳ್ತಾ ಇದ್ದೀನಿ. ಪ್ರೆಸೆಂಟ್ ಪರ್ಫೆಕ್ಟ್ ಅಂದರೆ ರೀಸೆಂಟಾಗಿ ಕಂಪ್ಲೀಟ್ ಆಗಿರುವಂಥ ಆ್ಯಕ್ಷನ್ಗಳು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಈ ಆ್ಯಕ್ಷನ್ಗಳು ನಡೆದು ಕಂಪ್ಲೀಟಾಗಿ ಮುಗಿದಿವೆ, ಸಕ್ಸಸ್ಫುಲ್ ಆಗಿ ಮುಗಿದಿವೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ, ಆವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಮಾತಾಡ್ತೀವಿ. ಗೊತ್ತಾಯ್ತಲ್ಲ. ಮತ್ತು ಹ್ಯಾವ್ ಅನ್ನೋದು ಈ ಸಬ್ಜೆಕ್ಟ್ಗಳ ಜೊತೆ ಮಾತ್ರನೇ ನಾವು ಯೂಸ್ ಮಾಡ್ತೀವಿ. ಸಬ್ಜೆಕ್ಟ್ಗಳು ಐ, ಯು, ವಿ, ದೇ ಅಥವಾ ಪ್ಲೂರಲ್ಗಳಾಗಿದ್ದಾಗ, ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್, ಟೀಚರ್ಸ್, ಐ ಆ್ಯಂಡ್ ರವಿ, ಈ ರೀತಿ ಪ್ಲೂರಲ್ಸ್ ಇದ್ದಾಗಲೂ ಕೂಡ ಹ್ಯಾವ್ನ ನಾವು ಯೂಸ್ ಮಾಡ್ತೀವಿ. ಐ ಹ್ಯಾವ್, ಯು ಹ್ಯಾವ್, ವಿ ಹ್ಯಾವ್, ದೇ ಹ್ಯಾವ್, ಫ್ರೆಂಡ್ಸ್ ಹ್ಯಾವ್. ಹಾಗೂ ಹ್ಯಾಸ್ನ ನಾವು ಹೀ, ಶಿ ಅಥವಾ ಇಟ್, ಯಾವುದೇ ಪರ್ಸನ್ ನೇಮ್ ಬಂದಾಗ ಯೂಸ್ ಮಾಡ್ತೀವಿ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಹ್ಯಾವ್ ಆ್ಯಂಡ್ ಹ್ಯಾಸ್ನ ನಾವು ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಅಂದರೆ ರೀಸೆಂಟ್ಲಿ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆದಂಥ ಕೆಲಸ. ಫಾರ್ ಎಕ್ಸಾಂಪಲ್, ನಾನು ಜಾಬ್ಗೆ ಅಪ್ಲಿಕೇಶನ್ ಹಾಕಿದ್ದೇನೆ, ಐ ಹ್ಯಾವ್ ಅಪ್ಲೈಡ್ ಫಾರ್ ದ ಜಾಬ್, ಈ ರೀತಿ ಇರುತ್ತೆ ಸೆಂಟೆನ್ಸ್ಗಳು. ಅಥವಾ ಐ ಹ್ಯಾವ್ ನಾಟ್ ಅಪ್ಲೈಡ್ ಫಾರ್ ದ ಜಾಬ್ ಅಂದರೆ ನನಗೆ ಆ ಒಂದು ವಿಷಯ ಅಥವಾ ಕೆಲಸ ಸಕ್ಸಸ್ಫುಲ್ಲಾಗಿ ಆಗಿದೆ ಅಥವಾ ಸಕ್ಸಸ್ಫುಲ್ಲಾಗಿ ಆಗಿಲ್ಲ ಅನ್ನೋದು ಗೊತ್ತಿರುತ್ತೆ. ಹ್ಯಾಡ್ ಅನ್ನೋದು ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಯೂಸ್ ಮಾಡ್ತೀವಿ. ಇದನ್ನು ನಾವು ಎಲ್ಲ ಸಬ್ಜೆಕ್ಟ್ಸ್ ಜೊತೆ ಯೂಸ್ ಮಾಡಬೇಕು. ಪಾಸ್ಟ್ ಪರ್ಫೆಕ್ಟ್ ಅಂದರೆ ತುಂಬ ಹಿಂದೆ ಸಕ್ಸಸ್ಫುಲ್ಲಾಗಿ ನಡೆದಂತಹ ಕೆಲಸಗಳು, ಆ್ಯಂಡ್ ಆ ಒಂದು ಆ್ಯಕ್ಷನ್ ನಡೆದ ನಂತರ ತುಂಬ ಬೇರೆ ಆ್ಯಕ್ಷನ್ಗಳು ನಡೆದಿರುತ್ತೆ. ಬಟ್ ಆ ತುಂಬ ಹಿಂದೆ ನಡೆದಂಥ ಆ್ಯಕ್ಷನ್ನ ನಾವು ಈಗ ಮಾತಾಡಬೇಕು ಅಂದಾಗ ಹ್ಯಾಡ್ ಅನ್ನೋ ಹೆಲ್ಪಿಂಗ್ ವರ್ಬಿಂದ ನಾವು ಸೆಂಟೆನ್ಸ್ಗಳನ್ನ ಮಾಡಿ ಮಾತಾಡ್ತೀವಿ. ನಾನು ಎಕ್ಸಾಂಪಲ್ಸ್ ತೋರಿಸ್ತಾ ಹೋಗ್ತೀನಿ, ಹಾಗೆ ನಿಮ್ಗೆ ಗೊತ್ತಾಗುತ್ತೆ. ನೆನ್ಪಿಟ್ಕೊಳ್ಳಿ, ಪಾಸ್ಟ್ ಪರ್ಫೆಕ್ಟ್ ಅಂದರೆ ತುಂಬ ಹಿಂದೆ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆದಂಥ ಆ್ಯಕ್ಷನ್ ಅದಾದ ಮೇಲೆ ಬೇರೆ ಆ್ಯಕ್ಷನ್ಗಳಾಗಿರುತ್ತೆ, ಅಥವಾ ಒಂದು ಆ್ಯಕ್ಷನ್ನ ಮೊದಲು ಅದಾಗಿರುತ್ತೆ, ಆವಾಗಲೂ ಕೂಡ ನಾವು ಹ್ಯಾಡ್ ಯೂಸ್ ಮಾಡ್ತೀವಿ. ಸೇ ಫಾರ್ ಎಕ್ಸಾಂಪಲ್, ನೀನು ಬರುವುದಕ್ಕಿಂತ ಮುಂಚೆ ನಾನು 2 ಅವರ್ಸ್ ವೆಯ್ಟ್ ಮಾಡಿದ್ದೆ. ಸೊ ಎರಡು ಆ್ಯಕ್ಷನ್ ಇದೆ ಅಲ್ವಾ, ನೀನು ಬರೋದೊಂದು ಆ್ಯಕ್ಷನ್, ನಾನು ವೆಯ್ಟ್ ಮಾಡಿದ್ದೊಂದು ಆ್ಯಕ್ಷನ್. ಸೊ ನಾನು ವೆಯ್ಟ್ ಮಾಡಿದ್ದು ಫಸ್ಟ್ ಆ್ಯಕ್ಷನ್, ಅದನ್ನು ನಾನೀಗ ಮಾತಾಡಬೇಕು ಅಂದಾಗಲೂ ಕೂಡ ಹ್ಯಾಡ್ ಯೂಸ್ ಮಾಡಬೇಕು. ಯಾಕೆಂದರೆ ತುಂಬ ಹಿಂದೆ ನಡೆದಿದ್ದು, ಅದು ನಡೆದಾದ್ಮೇಲೆ ಅದಕ್ಕೆ ಅಸೋಸಿಯೇಟಾಗಿ ಬೇರೆ ಆ್ಯಕ್ಷನ್ಗಳು ಕೂಡ ನಡೆದಿರುತ್ತೆ ಅಲ್ವಾ, ಅದಕ್ಕೆ ಸಂಬಂಧಪಟ್ಟ ಬೇರೆ ಆ್ಯಕ್ಷನ್ಗಳು ನಡೆದಿರುತ್ತೆ. ಬಟ್ ಫಸ್ಟ್ ನಡೆದಂಥ ಆ್ಯಕ್ಷನ್ ತುಂಬ ಹಿಂದೆ ನಡೆದಿದ್ದು, ಅದನ್ನು ನಾವು ಈಗ ಮಾತಾಡಬೇಕಂದ್ರೆ ಹ್ಯಾಡ್ ಯೂಸ್ ಮಾಡಬೇಕು. ರೀಸೆಂಟಾಗಿ ಕಂಪ್ಲೀಟ್ ಆದಂಥ ಆ್ಯಕ್ಷನ್ಗಳು ಸಕ್ಸಸ್ಫುಲ್ಲಾಗಿ ಆಗಿದೆ ಅಂತ ನಮಗೆ ಗೊತ್ತಿದ್ರೆ ನಾವು ಹ್ಯಾವ್ ಯೂಸ್ ಮಾಡಬೇಕು. ಎಕ್ಸಾಂಪಲ್ಸ್ ನೋಡ್ತಾ ಹೋಗಿ ಗೊತ್ತಾಗುತ್ತೆ. ದ ಗೆಸ್ಟ್ ಹ್ಯಾವ್ ಆಲ್ರೆಡಿ ಅರೈವ್ಡ್, ಅತಿಥಿಗಳು ಈಗಾಗಲೇ ಬಂದಿದ್ದಾರೆ. ಸೊ ನೋಡಿ, ಈಗ ಬಂದರು, ನಾನು ಬೇರೆಯವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅವ್ರು ಬಂದಿದ್ದಾರೆ ಅಂತ ಹೇಳಬೇಕು, ಆಗ ನೀವು ಹ್ಯಾವ್ ಯೂಸ್ ಮಾಡಿ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಹ್ಯಾವ್ ಹ್ಯಾಸ್ ಯೂಸ್ ಮಾಡ್ತೀವಿ ಅಂದಿದ್ದು, ಆ್ಯಂಡ್ ನಾವು ತುಂಬ ಸೆಂಟೆನ್ಸ್ಗಳನ್ನು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಮಾತಾಡ್ತಿರ್ತೀವಿ. ಸೊ ಈಗೇನು ನಡೀತು ಅನ್ನೋದನ್ನೆಲ್ಲ ನಾವು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಹೇಳಬೇಕು. ವೆರಿ ರೀಸೆಂಟ್ ಅಂತ ಹೇಳಿದೆ, ರೀಸೆಂಟ್ ಅಂದರೆ 1 ವೀಕ್ ಕೂಡ ಆಗಿರ್ಬೋದು, 1 ಮಂತ್ ಕೂಡ ಆಗಿರ್ಬಹುದು, ಅಥವಾ ಜಸ್ಟ್ ನಾವು ಈಗ ಕೂಡ ಆಗಿರ್ಬಹುದು. ಐ ಹ್ಯಾವ್ ಹ್ಯಾಡ್ ಮೈ ಲಂಚ್, ನಾನು ನನ್ನ ಊಟ ಮಾಡಿದ್ದೇನೆ. ಈಗ ಬೇರೆಯವ್ರು ಬಂದು ನಿಮಗೆ ಊಟಕ್ಕೆ ಕರೆದಾಗ ನೀವು ಹೇಳಬೇಕಲ್ಲ, ಐ ಹ್ಯಾವ್ ಹ್ಯಾಡ್ ಮೈ ಲಂಚ್ ಅಂತ ಅವಾಗ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಹ್ಯಾಡ್ ಕೂಡ ಬಂತು. ಹ್ಯಾಡ್ ಅಂದರೆ ಅರ್ಥ ಹೆಲ್ಪಿಂಗ್ ವರ್ಬ್ ಅಲ್ಲ, ಇದು ಮೇನ್ ವರ್ಬ್. ಇಲ್ಲಿ ಹ್ಯಾವ್ ಅನ್ನೋದು ಇಲ್ಲಿ ಹೆಲ್ಪಿಂಗ್ ವರ್ಬ್, ಹ್ಯಾಡ್ ಅನ್ನೋದು ನಾನು ತಗೊಂಡಿದ್ದೇನೆ ಅಂತ, ಊಟನ ತಗೊಂಡಿದ್ದೀನಿ ಅಂತ. ಬಟ್ ಕನ್ನಡದಲ್ಲಿ ಆ ಥರ ಹೇಳಲ್ವಲ್ಲ, ಮಾಡಿದ್ದೇನೆ ಅಂತೀವಿ. ಅರ್ಥ ಆಯ್ತಲ್ಲ. ಯು ಹ್ಯಾವ್ ಡನ್ ಅ ನೈಸ್ ಜಾಬ್, ನೀನು ಒಳ್ಳೆಯ ಕೆಲಸ ಮಾಡಿದ್ದೀಯಾ. ಮತ್ತು ಇನ್ನೊಂದು ಅಬ್ಸರ್ವ್ ಮಾಡಿ, ಹ್ಯಾವ್ ಬಂದ ನಂತರ ಬರುವಂತಹ ಮೇಯ್ನ್ ವರ್ಬ್ ಯಾವಾಗಲೂ ಪಾಸ್ಟ್ ಪಾರ್ಟಿಸಿಪಲ್ನಲ್ಲೇ ಇರುತ್ತೆ. ನೋಡಿ, ಅರೈವ್ಡ್, ಡನ್, ಹ್ಯಾಡ್, ಈ ಸೆಂಟೆನ್ಸ್ ನೋಡಿ, ಫಿನಿಶ್ಡ್, ಐ ಹ್ಯಾವ್ ಫಿನಿಶ್ಡ್ ಆಲ್ ಮೈ ಟಾಸ್ಕ್ಸ್, ನಾನು ನನ್ನ ಎಲ್ಲ ಕಾರ್ಯಗಳನ್ನು ಮುಗಿಸಿದ್ದೇನೆ.
ಯು ಹ್ಯಾವ್ ನಾಟ್ ಕಂಪ್ಲೀಟೆಡ್ ಯುವರ್ ವರ್ಕ್, ನೀನು ನಿನ್ನ ಕೆಲಸ ಮುಗಿಸಿಲ್ಲ. ಹಾಂ, ಇಲ್ಲಿ ಹ್ಯಾವ್ ಮುಂದೆ ನಾಟ್ ಬಂತು. ಯಾಕೆ ನಾಟ್ ಹಾಕಿದ್ದೀವಿ ಅಂದರೆ ನೆಗೆಟಿವ್ನ ಹೇಳೋದಕ್ಕೆ, ಅಂದರೆ ನೀನು ಕೆಲಸ ಮುಗಿಸಿಲ್ಲ ಅನ್ನೋದು ನನಗೆ ಕನ್ಫರ್ಮ್ ಆಗಿ ಗೊತ್ತಿದೆ. ಆ ಕೆಲಸ ಸಕ್ಸಸ್ಫುಲ್ ಆಗಿ ಆಗಿಲ್ಲ ಅನ್ನೋದು ನನಗೆ 100% ಶೋರ್ ಆಗಿ ಗೊತ್ತಿದೆ. ಆದ್ದರಿಂದ ಹ್ಯಾವ್ ಮುಂದೆ ನಾಟ್ ಹಾಕಿ ಹೇಳಬೇಕು. ಯು ಹ್ಯಾವ್ ನಾಟ್ ಕಂಪ್ಲೀಟೆಡ್, ನೀನು ಕಂಪ್ಲೀಟ್ ಮಾಡಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಯು ಹ್ಯಾವ್ ನಾಟ್ ಆಸ್ಕ್ ಮೀ ಫಾರ್ ದ ಹೆಲ್ಪ್. ಸೊ ಇದು ಕೂಡ ಸೇಮ್, ನೀನು ನನಗೆ ಸಹಾಯ ಕೇಳಲಿಲ್ಲ. ಹ್ಯಾವ್ ದ ಕಿಡ್ಸ್ ಹ್ಯಾಡ್ ದೇರ್ ಫುಡ್, ಮಕ್ಕಳು ಊಟ ಮಾಡಿದ್ದಾರಾ ಅಂತ ನೀವು ಕೇಳಬೇಕು. ಆಗ ಹ್ಯಾವ್ನ ಫಸ್ಟಲ್ಲಿ ಹಾಕಬೇಕು. ನೆನಪಿದೆಲ್ಲ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದು, ಒಂದು ಹೆಲ್ಪಿಂಗ್ ವರ್ಬ್ ಸೆಂಟೆನ್ಸ್ನ ಫಸ್ಟಲ್ಲೇ ಬರ್ತಾ ಇದೆ ಅಂದರೆ ಅದು ಕ್ವಶ್ಚನ್ ಅಂತ. ಮತ್ತು ನೀವು ಕ್ವಶ್ಚನ್ ಮಾಡಬೇಕಂದ್ರೆ ಆ ಹೆಲ್ಪಿಂಗ್ ವರ್ಬ್ನ ಸೆಂಟೆನ್ಸ್ನ ಫಸ್ಟಲ್ಲಿ ಹಾಕಬೇಕು. ಇದಕ್ಕೆ ಆನ್ಸರ್ ಏನಾಗ್ಬಿಡುತ್ತೆ? ಎಸ್ ದೇ ಹ್ಯಾವ್ ಅನ್ಬೇಕು, ಅಥವಾ ಎಸ್ ದ ಕಿಡ್ಸ್ ಹ್ಯಾವ್ ಅನ್ಬೇಕು, ಅಥವಾ ಫುಲ್ಲಾಗಿನೂ ಆನ್ಸರ್ ಮಾಡ್ಬೋದು. ಎಸ್ ದ ಕಿಡ್ಸ್ ಹ್ಯಾವ್ ಹ್ಯಾಡ್ ದೇರ್ ಲಂಚ್ ಅಥವಾ ಹ್ಯಾಡ್ ದೇರ್ ಫುಡ್. ಹ್ಯಾವ್ ಯು ಸೆಂಟ್ ಮಿ ದ ಮೇಲ್? ಸೊ ಇಲ್ಲೂ ಕ್ವಶನ್ ಕೇಳ್ತಾ ಇದ್ದೀವಿ. ನೀನು ನನಗೆ ಮೇಲ್ ಕಳಿಸಿದ್ದೀಯಾ? ಸೊ ನೋಡಿ, ನಾನು ಮೇಲ್ ಕಳಿಸೋದಕ್ಕೆ ನಮ್ಮ ಫ್ರೆಂಡಿಗೆ ಹೇಳಿದ್ದೆ, ಅವನನ್ನು ಕಳಿಸಿದಾನೋ ಇಲ್ವೋ ಗೊತ್ತಾಗಿಲ್ಲ. ನಾನು ಕೇಳಬೇಕು ಅಂದರೆ ಹ್ಯಾವ್ ಯು ಸೆಂಟ್ ದ ಮೇಲ್? ಸೊ ಈ ರೀತಿ ನೀವು ರೀಸೆಂಟಾಗಿ ನಡೆದಂಥ ವಿಷಯಗಳ ಬಗ್ಗೆ ಬೇರೆಯವರಿಗೆ ಕ್ವಶನ್ ಕೇಳಬೇಕು ಅಂದರೆ ಹ್ಯಾವ್ನೇ ಯೂಸ್ ಮಾಡಿ. ನೀವು ನಿಮ್ಮ ಅಪೋಸಿಟ್ ಪರ್ಸನ್ಗೆ ನೀವು ಕೇಳಬೇಕು ಅಂದಾಗ ಹ್ಯಾವ್ನೇ ಯೂಸ್ ಮಾಡಿ ಕೇಳಿ ಯಾವಾಗಲೂ. ನೀವು ಹ್ಯಾವ್ ದೇ ಗಾನ್ ಟು ದೇರ್ ಕಾಲೇಜ್? ಅವರು ತಮ್ಮ ಕಾಲೇಜ್ಗೆ ಹೋಗಿದ್ದಾರಾ? ಸೊ ಇದು ಸೇಮ್ ಬರ್ತಾ ಇದೆ. ಆ್ಯಂಡ್ ಹ್ಯಾವ್ ಯು ಸೀನ್ ಮೈ ನ್ಯೂ ಫೋನ್? ನೀನು ನನ್ನ ಹೊಸ ಫೋನನ್ನು ನೋಡಿದ್ದೀಯಾ? ನೋಡಿ, ಲಾಸ್ಟ್ 4 ಸೆಂಟೆನ್ಸ್ಗಳನ್ನ ನೋಡಿ, ಎಲ್ಲನೂ ಕ್ವೆಶ್ಚನ್ನೇ ಇದೆ. ಅಂದರೆ ರೀಸೆಂಟಾಗಿ ಆಗಿರೋ ಕೆಲಸಗಳ ಬಗ್ಗೆ ನೀವು ಕ್ವೆಶ್ಚನ್ ಕೇಳಬೇಕು ಅಂದರೆ ಹ್ಯಾವ್ನ ಯೂಸ್ ಮಾಡೇ ಕೇಳಿ. ಐ ಹ್ಯಾವ್ ನಾಟ್ ರಿಟನ್ ಅ ಲೆಟರ್ ಟು ಪ್ರಿನ್ಸಿಪಾಲ್ ಯಟ್. ನಾನಿನ್ನೂ ಪ್ರಿನ್ಸಿಪಾಲ್ಗೆ ಪತ್ರ ಬರೆದಿಲ್ಲ, ಅಂದರೆ ನಾನು ಈಗ ಬರಿತೀನಿ. ಸೊ ಒಂದು ವಿಷಯ ಅಬ್ಸರ್ವ್ ಮಾಡಿ, ಇಲ್ಲಿ ಹ್ಯಾವ್ ಹೆಲ್ಪಿಂಗ್ ವರ್ಬ್ ಆದಾಗ ಅದ್ರ ಮುಂದೆ ಬರುವಂತಹ ವರ್ಬ್, ಮೇನ್ ವರ್ಬ್ ಏನಿರುತ್ತೆ ಅಂದರೆ ಕ್ರಿಯಾಪದ, ಅದು ಪಾಸ್ಟ್ ಪಾರ್ಟಿಸಿಪಲ್ನಲ್ಲಿರುತ್ತೆ. ಇದು ಹ್ಯಾಸ್ಗೂ ಕೂಡ ಅಪ್ಲೈ ಆಗುತ್ತೆ, ಹ್ಯಾಡ್ಗೂ ಕೂಡ ಇದೇ ಅಪ್ಲೈ ಆಗುತ್ತೆ. ಅರ್ಥ ಆಯ್ತಲ್ಲ? ಹ್ಯಾವ್ ಹ್ಯಾಸ್ ಹ್ಯಾಡ್ ಹೆಲ್ಪಿಂಗ್ ವರ್ಬ್ ಆಗಿದ್ದಾಗ ಅದ್ರ ಮುಂದೆ ಬರುವಂತಹ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ನಲ್ಲಿರುತ್ತೆ. ಹ್ಯಾಸ್ ನೋಡಿ, ಈಗ ನೆನಪಿದೆಲ್ಲ, ಹೀ ಶೀ ಇಟ್ ಅಥವಾ ಪರ್ಸನ್ ನೇಮ್ ಬಂದಾಗ ನಾವು ಹ್ಯಾಸ್ ಯೂಸ್ ಮಾಡ್ತೀವಿ. ಹಿ ಹ್ಯಾಸ್ ರಿಸೀವ್ಡ್ ಮೈ ಲೆಟರ್, ಅರ್ಥ ಆಯ್ತಾ? ಅವನು ನನ್ನ ಪತ್ರವನ್ನು ಸ್ವೀಕರಿಸಿದ್ದಾನೆ ಅನ್ನೋದು ನನಗೆ ಗೊತ್ತಾಯಿತು. ನಾನು ಲೆಟರ್ನ ಸೆಂಡ್ ಮಾಡಿದ್ದೀನಿ, ಅವನು ರಿಸೀವ್ ಮಾಡಿ ನನಗೆ ರಿಪ್ಲೈ ಕೊಟ್ಟಿದ್ದಾನೆ. ಅಂದರೆ ಅರ್ಥ ಏನು? ಅವನು ನನ್ನ ಲೆಟರ್ನ ರಿಸೀವ್ ಮಾಡಿದ್ದಾನೆ ಅಂತ. ಇದನ್ನು ನನಗೀಗ ಬೇರೆಯವ್ರಿಗೆ ಹೇಳಬೇಕಂದ್ರೆ ಹೇಳಬೇಕು, ಹಿ ಹ್ಯಾಸ್ ರಿಸೀವ್ಡ್ ಮೈ ಲೆಟರ್ ಅಂತ. ಸೊ ಕ್ವಶನ್ ಕೇಳಬೇಕಂದ್ರೆ ಅವ್ನು ರಿಸೀವ್ ಮಾಡಿದ್ದಾನ? ಹ್ಯಾಸ್ನ ಫಸ್ಟಲ್ಲಿ ಹಾಕಿ ಅಷ್ಟೇ. ಹ್ಯಾಸ್ ಹಿ ರಿಸೀವ್ಡ್ ಮೈ ಲೆಟರ್ ಕ್ವಶನ್ ಮಾರ್ಕ್. ನೀನು ರಿಸೀವ್ ಮಾಡಿದ್ಯಾ ಅಂತ ಕೇಳಬೇಕು, ಹ್ಯಾವ್ ಯು ರಿಸೀವ್ಡ್ ಮೈ ಲೆಟರ್? ಅಥವಾ ಮಾಡಿದ್ದೀಯ ಅಂತ ಗೊತ್ತಿದ್ರೆ ಯು ಹ್ಯಾವ್ ರಿಸೀವ್ಡ್ ಮೈ ಲೆಟರ್, ಗೊತ್ತಾಯ್ತಲ್ಲ? ಅಥವಾ ಅವ್ನು ರಿಸೀವ್ ಮಾಡಿಲ್ಲ ಅಂತ ಹೇಳಬೇಕಂದ್ರೆ ಹೀ ಹ್ಯಾಸ್ ನಾಟ್ ರಿಸೀವ್ಡ್ ಮೈ ಲೆಟರ್. ಸೊ ಸೇಮ್, ರಾಧಾ ಹ್ಯಾಸ್ ಗಿವನ್ ಮೀ ಹರ್ ಬುಕ್ಸ್, ರಾಧಾ ತನ್ನ ಪುಸ್ತಕಗಳನ್ನು ನನಗೆ ಕೊಟ್ಟಿದ್ದಾಳೆ. ಶಿ ಹ್ಯಾಸಂಟ್ ಪಾಸ್ಡ್ ಅರ್ ಎಕ್ಸಾಮ್. ಸೊ ಇಲ್ಲಿ ನೆಗೆಟಿವ್ ಬಂದಿದೆ, ಹ್ಯಾಸ್ ನಾಟ್ನ ನಾನು ಹ್ಯಾಸಂಟ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ಅವಳು ತನ್ನ ಪರೀಕ್ಷೆಯನ್ನು ಪಾಸ್ ಮಾಡಲಿಲ್ಲ ಅಂದರೆ ಪಾಸ್ ಆಗಿಲ್ಲ, ಗೊತ್ತಾಯ್ತಲ್ಲ? ಈಗ ಎಕ್ಸಾಮ್ ರಿಸಲ್ಟ್ ಬಂದಿದೆ, ಅವಳು ಫೇಲ್ ಆಗಿದ್ದಾಳೆ, ಯಾರಾದರೂ ಕೇಳ್ತಾರೆ ಎಕ್ಸಾಮ್ ಅವಳು ಪಾಸ್ ಮಾಡ್ಕೊಂಡ್ಲ ಅಂತ, ನನಗೆ ಹೇಳಬೇಕು? ನೋ, ಶಿ ಹೆಸಂಟ್ ಪಾಸ್ಡ್ ಅವರ್ ಎಕ್ಸಾಮ್. ಅಥವಾ ಈ ರೀತಿಯೂ ಹೇಳ್ಬೋದಲ್ವ, ಈ ಸಿಚುವೇಶನ್ ಬಂದಾಗ ಅವಳು ಹೈಯರ್ ಸ್ಟಡೀಸ್ಗೆ ಅಪ್ಲೈ ಮಾಡ್ತಿದ್ದಾಳ ಅಂತ. ಅವಾಗ ನಾನು ಹೇಳ್ತೀನಿ, ನೋ, ಶಿ ಈಸ್ ನಾಟ್ ಅಪ್ಲೈಯಿಂಗ್ ಫಾರ್ ಹೈಯರ್ ಸ್ಟಡೀಸ್ ಬಿಕಾಸ್ ಶಿ ಹೆಸಂಟ್ ಪಾಸ್ಡ್ ಅವರ್ ಎಕ್ಸಾಮ್. ಅಂದರೆ ಅವಳು ಹೈಯರ್ ಸ್ಟಡೀಸ್ಗೆ ಅಪ್ಲೈ ಮಾಡೋದಿಲ್ಲ, ಯಾಕೆಂದರೆ ಅವಳು ಎಕ್ಸಾಮ್ ಪಾಸ್ ಆಗಿಲ್ಲ. ಹಿ ಹ್ಯಾಸ್ ಗಾನ್ ಹೋಮ್, ಅವನು ಮನೆಗೆ ಹೋಗಿದ್ದಾನೆ. ಸೊ ಈಗ ತಾನೇ ಅವನು ಹೋದ, ಅವನು ಹೋಗಿದ್ದ ನನಗೆ ಗೊತ್ತಾಗಿದೆ, ನಾನು ಹೇಳ್ತೀನಿ ಹಿ ಹ್ಯಾಸ್ ಗಾನ್ ಹೋಮ್ ಅಂತ. ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಹಿ ಹ್ಯಾಸ್ ಗಾನ್ ಟು ಹೋಮ್ ಅಲ್ಲ, ಹಿ ಹ್ಯಾಸ್ ಗಾನ್ ಹೋಮ್. ಗಾನ್ ಟು ಹೋಮ್ ಹಾಕಿದ್ರೂ ಏನು ತಪ್ಪಿಲ್ಲ. ಯಾವಾಗ ಹಾಕಬೇಕು ಅಂದರೆ ನಾವು ಡೈರೆಕ್ಷನ್ನ ತೋರಿಸ್ಬೇಕಂದಾಗ. ಅವನು ಯಾವ ಕಡೆ ಹೋದ ಅಥವಾ ಎಲ್ಲಿಗೆ ಹೋದ ಅಂತ ನಾವು ಸ್ಪೆಸಿಫಿಕಲಿ ಹೇಳಬೇಕಂದ್ರೆ ಹಿ ಹ್ಯಾಸ್ ಗಾನ್ ಟು ಹೋಮ್ ಅಂತ ಹೇಳ್ಬಹುದು. ತುಂಬ ಜನ ಹೇಳ್ತಾರೆ ಹೋಮ್ ಹಿಂದೆ ಟು ಬರಬಾರ್ದು ಅಂತ, ಬರ್ಬೋದು ಅಫ್ಕೋರ್ಸ್. ನಾವು ಡೈರೆಕ್ಷನ್ನ ಸ್ಪೆಸಿಫೈ ಮಾಡಿ ಹೇಳಬೇಕಾದಾಗ ಟು ಹೋಮ್ ಅನ್ನಬೇಕು. ಅಥವಾ ಅವನು ಕೇವಲ ಹೋದ ಮನೆಗೆ ಅಂತ ಹೇಳಬೇಕು ಅಂದರೆ ಹಿ ಹ್ಯಾಸ್ ಗಾನ್ ಹೋಮ್ ಅಂತ ಹೇಳಿ. ಶಿ ಹ್ಯಾಸ್ ನಾಟ್ ಅಪ್ಲೈಡ್ ಫಾರ್ ದ ಜಾಬ್, ಅಂದರೆ ಅವಳು ಕೆಲಸಕ್ಕೆ ಅರ್ಜಿ ಸಲ್ಲಿಸಿಲ್ಲ. ಸುಧಾ ಹ್ಯಾಸ್ ಬ್ರೋಕನ್ ದ ಗ್ಲಾಸ್, ಸುಧಾ ಗ್ಲಾಸನ್ನು ಮುರಿದಿದ್ದಾಳೆ. ಸೊ ಗ್ಲಾಸ್ ಮುರಿದಿರುತ್ತೆ, ಯಾರು ಮುರಿದಿದ್ದಾರೆ ಅಂತ ಕೇಳಿದಾಗ ನೀವು ಆನ್ಸರ್ ಕೊಡಬೇಕು ಈ ರೀತಿಯಾಗಿ. ಹ್ಯಾಸ್ ಹಿ ಫಿನಿಶ್ಡ್ ಇಸ್ ವರ್ಕ್, ಅವನು ಕೆಲಸವನ್ನು ಮುಗಿಸಿದ್ದಾನ? ಸೊ ನೋಡಿ, ಸೊ ಈ ಥರ ಕ್ವಶನ್ಗಳನ್ನ ನೀವು ಡೈಲಿ ಲೈಫ್ನಲ್ಲಿ ಇದೇ ರೀತಿಯೇ ಸೆಂಟೆನ್ಸ್ನ ಫಾರ್ಮ್ ಮಾಡಬೇಕು ಕ್ವಶನ್ಗಳನ್ನ. ಈಗ ಅವನ ಕೆಲಸ ಮುಗಿಸಿದಾನ ಇಲ್ವ ಕೇಳಬೇಕಂದ್ರೆ ಹ್ಯಾಸ್ ಹಿ ಫಿನಿಶ್ಡ್ ದ ವರ್ಕ್, ಹ್ಯಾಸ್ ಹಿ ಬಾಟ್ ಅ ನ್ಯೂ ಲ್ಯಾಪ್ಟಾಪ್,
ಅವನು ಹೊಸ ಲ್ಯಾಪ್ಟಾಪನ್ನು ಕೊಂಡಿದ್ದಾನ ಅಂದರೆ ಪರ್ಚೇಸ್ ಮಾಡಿದ್ದಾನ? ಹ್ಯಾಸ್ ಈ ಎವರ್ ಹೆಲ್ಪ್ಡ್ ಯು? ಅವನು ಎಂದಾದರೂ ನಿನಗೆ ಸಹಾಯ ಮಾಡಿದ್ದಾನ? ಹ್ಯಾಸ್ ಶಿ ಟೇಕನ್ ಅಡ್ಮಿಷನ್ ಇನ್ ದ ಸ್ಕೂಲ್? ಅವಳು ಶಾಲೆಯಲ್ಲಿ ಅಡ್ಮಿಷನ್ ಪಡೆದಿದ್ದಾಳ? ನೋಡಿ ಕನ್ನಡ ಸೆಂಟೆನ್ಸ್ಗಳು ನೋಡಿ, ಇವೆಲ್ಲ ನೀವು ಡೈಲಿ ಲೈಫ್ನಲ್ಲಿ ಕೇಳುವಂಥ ಕ್ವಶನ್ಗಳಲ್ವ? ಸೊ ಹ್ಯಾಸ್ ಹ್ಯಾವ್ನ ಯೂಸ್ ಮಾಡೇ ನೀವು ಕೇಳಿ ಇನ್ಮೇಲಿಂದ. ಸೊ ಈಗ ಹ್ಯಾಡಿಂದ ಎಕ್ಸಾಂಪಲ್ಸ್ ನೋಡಿ. ಸೊ ನೆನಪಿದೆಯಲ್ಲ, ಹ್ಯಾಡ್ನ ನಾವು ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಯೂಸ್ ಮಾಡ್ತೀವಿ ಅಂದರೆ ತುಂಬ ಹಿಂದೆ ನಡೆದಂತಹ ವಿಷಯಗಳು, ಅದಾದಮೇಲೆ ಬೇರೆ ವಿಷಯಗಳು ಕೂಡ ನಡೆದಿರುತ್ತೆ. ಆ್ಯಂಡ್ ಇದನ್ನು ನಾವು ಎಲ್ಲ ಸಬ್ಜೆಕ್ಟ್ ಜೊತೆನೂ ಯೂಸ್ ಮಾಡ್ಬೋದು. ಐ ಹ್ಯಾಡ್ ಲಾಸ್ಟ್ ಮೈ ಫೋನ್ ಅಂದರೆ ತುಂಬ ಹಿಂದೆ ನಾನು ನನ್ನ ಫೋನನ್ನು ಕಳೆದುಕೊಂಡಿದ್ದೆ. ರೈಟ್, ದೇ ಹ್ಯಾಡ್ ಶಿಫ್ಟೆಡ್ ಟು ಅ ನ್ಯೂ ಹೋಮ್ ಇನ್ 2001. ಅವರು ಹೊಸ ಮನೆಗೆ 2001 ಬದಲಾಗಿದ್ದರು. ಯು ಹ್ಯಾಡ್ ಗಾನ್ ಬಿಫೋರ್ ಐ ರೀಚ್ಡ್, ನಾನು ತಲುಪುವುದಕ್ಕಿಂತ ಮುಂಚೆಯೇ ನೀನು ಹೊರಟು ಹೋಗಿದ್ದೆ. ಸೊ ಇಲ್ಲಿ ನೋಡಿ, ಎರಡು ಆ್ಯಕ್ಷನ್ ಇದೆ ಅಲ್ವಾ, ನಾನು ರೀಚ್ ಆಗಿದ್ದು ಒಂದು ಆ್ಯಂಡ್ ನೀನು ಹೊರಟು ಹೋಗಿದ್ದು ಒಂದು. ಸೊ ನೀನು ಮೊದಲು ಹೊರಟು ಹೋಗಿದ್ದೆ, ಸೊ ಯು ಹ್ಯಾಡ್ ಗಾನ್ ಫಸ್ಟ್. ಅದಾದಮೇಲೆ ನನ್ನ ಆ್ಯಕ್ಷನ್ ನಡೆದಿದೆ ಅಲ್ವಾ, ಆದ್ರಿಂದ ನಾವು ಹ್ಯಾಡ್ನ ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ. ದ ಪೇಷಂಟ್ ಹ್ಯಾಡ್ ಡೈಡ್ ಬಿಫೋರ್ ದ ಡಾಕ್ಟರ್ ಕೇಮ್. ಸೊ ನೋಡಿ, ಈ ಥರ ಮಾತಾಡುವಾಗಲೂ ಕೂಡ ನಾವು ಹ್ಯಾಡ್ನೇ ಯೂಸ್ ಮಾಡಬೇಕು. ಡಾಕ್ಟರ್ ಬರುವುದಕ್ಕಿಂತ ಮುಂಚೆಯೇ ರೋಗಿ ಸತ್ತು ಹೋಗಿದ್ದ. ಹೀ ಹ್ಯಾಡ್ ನಾಟ್ ಇನ್ಫಾರ್ಮ್ಡ್ ಮೀ ಅಬೌಟ್ ಹಿಸ್ ಇಲ್ನೆಸ್. ಅವನು ತನ್ನ ಅನಾರೋಗ್ಯದ ಬಗ್ಗೆ ನನಗೆ ತಿಳಿಸಿರಲಿಲ್ಲ. ಸೊ ಇಲ್ಲೂ ನೋಡಿ, ಈ ಹ್ಯಾಡ್ ನಾಟ್ ನೆಗೆಟಿವ್ ಆಯಿತು ಅಷ್ಟೇ, ತಿಳಿಸಿರಲಿಲ್ಲ. ಯಾಕೆಂದರೆ ಅವನ ಆರೋಗ್ಯ ಈಗ ಚೆನ್ನಾಗಿಲ್ಲ, ಅವನು ಹಾಸ್ಪಿಟಲ್ನಲ್ಲಿದ್ದಾನೆ. ಸೊ ಇವೆಲ್ಲ ವಿಷಯಗಳಾದಮೇಲೆ ಕೊನೆಗೆ ನಾವು ಈಗ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೀನಿ. ಹಾಸ್ಪಿಟಲಲ್ಲಿ ಅವನೀಗ ಇದ್ದಾನೆ, ನಾನು ಈಗ ನನ್ನ ಫ್ರೆಂಡಿಗೆ ಹೇಳ್ತಿದ್ದೀನಿ, ಅವನು ನನಗೆ ಮೊದಲೇ ಅವನ ಅನಾರೋಗ್ಯದ ಬಗ್ಗೆ ನನಗೆ ತಿಳಿಸಿರಲಿಲ್ಲ ಅಂತ. ಸೊ ಆದ್ದರಿಂದ ನಾನು ಹೀ ಹ್ಯಾಡ್ ನಾಟ್ ಯೂಸ್ ಮಾಡ್ತಾ ಇದ್ದೆ. ಅಂದರೆ ತುಂಬ ವಿಷಯಗಳ ಹಿಂದೆ ನಡೆದಂಥ ಆ್ಯಕ್ಷನ್ ಅಲ್ವಾ ಇದು, ತಿಳಿಸದೇ ಇರೋದು. ಶಿ ಹ್ಯಾಡ್ ನಾಟ್ ಅಪ್ಲೈಡ್ ಫಾರ್ ಎನಿ ಜಾಬ್ ಬಿಫೋರ್. ಅವಳು ಈ ಹಿಂದೆ ಯಾವುದೇ ಕೆಲಸಕ್ಕೆ ಅರ್ಜಿ ಸಲ್ಲಿಸಿರಲಿಲ್ಲ. ಐ ಹ್ಯಾಡ್ ನಾಟ್ ವಿಸಿಟೆಡ್ ಹಿಮ್ ಅಂಟಿಲ್ ಹೀ ಕಾಲ್ಡ್ ಮೀ. ಅವನು ನನಗೆ ಕರೆ ಮಾಡುವವರೆಗೂ ನಾನು ಅವನನ್ನು ಭೇಟಿ ಮಾಡಿರಲಿಲ್ಲ. ಸೊ ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ, ತುಂಬ ಹಿಂದೆ ನಡೆದಿದ್ದು ಅಥವಾ ನಡೆದೇ ಇದ್ದದ್ದನ್ನು ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಹ್ಯಾಸ್ ಶಿ ಪ್ರಿಪೇರ್ಡ್ ಸಮ್ ಫುಡ್ ಫಾರ್ ದ ಕಿಡ್ಸ್? ಅವಳು ಮಕ್ಕಳಿಗಾಗಿ ಏನಾದರೂ ತಿಂಡಿ ಮಾಡಿದ್ದಳ? ಸೊ ನೋಡಿ, ಮಾಡಿದ್ದಳ ಅಂತ ಅಂದರೆ ಆ ಆ್ಯಕ್ಷನ್ ಕಂಪ್ಲೀಟ್ ಆಗಿದ್ದು ಎಷ್ಟೋ ಹೊತ್ತಾಗಿದೆ. ನೀನು ಅಲ್ಲಿಗೆ ಹೋದಾಗ, ನೀನು ಅಂದರೆ ಅವಳ ಮನೆಗೆ ಹೋದಾಗ ಅವಳು ಮಕ್ಕಳಿಗಾಗಿ ಏನಾದರೂ ತಿಂಡಿ ಮಾಡಿದ್ದಳ ಅಂತ ನಾವು ಈಗ ಕೇಳ್ತಿದ್ದೀವಿ. ಅಂದರೆ ತುಂಬ ಹಿಂದೆ ಇದಾಗೋಗಿದ್ದು. ಸೊ ಕ್ವಶ್ಚನ್ ಮಾಡಿ ಕೇಳ್ತಿದ್ದೀವಿ. ಹ್ಯಾಡ್ ಯು ಟೇಕನ್ ಮೆಡಿಸನ್ ವೆನ್ ಯು ವರ್ ಇಲ್? ನೀನು ಖಾಯಿಲೆ ಇದ್ದಾಗ ಔಷಧಿಯನ್ನು ತೆಗೆದುಕೊಂಡಿದ್ದೆಯಾ? ರೈಟ್. ಸೊ ಇಲ್ಲಿ ನೋಡಿ, ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು, ವೆನ್ ಯು ವರ್ ಇಲ್. ಸೊ ವರ್ನ ನಾನು ಹೇಗೆ ಯೂಸ್ ಮಾಡಬೇಕಂತ ಲಾಸ್ಟ್ ಕ್ಲಾಸ್ನಲ್ಲೇ ಹೇಳ್ಕೊಟ್ಟಿದ್ದೆ ಅಲ್ವಾ. ವೆನ್ ಯು ವರ್ ಇಲ್ ಅಂದರೆ ನೀನು ಖಾಯಿಲೆ ಇದ್ದಾಗ, ಇಲ್ಲಂದರೆ ಖಾಯಿಲೆ. ರೈಟ್. ಹ್ಯಾಡ್ ಶಿ ವಾಟರ್ಡ್ ದ ಪ್ಲ್ಯಾಂಟ್ ವೆನ್ ಇಟ್ ಡ್ರೈಡ್? ಅವಳು ಗಿಡ ಒಣಗುವುದಕ್ಕಿಂತ ಮೊದಲು ಅದಕ್ಕೆ ನೀರನ್ನು ಹಾಕಿದ್ದಳ. ಸೊ ನೀರನ್ನ ಗಿಡಕ್ಕೆ ಹಾಕೋದಕ್ಕೆ ವಾಟರ್ಡ್ ಅಂತ ಕರಿತೀವಿ, ವಾಟರ್ಡ್ ದ ಪ್ಲ್ಯಾಂಟ್ ಅಂತ. ರೈಟ್. ವಾಟರ್ನ ನಾವಿಲ್ಲಿ ವರ್ಬ್ ಥರ ಯೂಸ್ ಮಾಡ್ತೀವಿ. ವಾಟರಿಂಗ್ ಅಂದರೆ ನೀರು ಹಾಕ್ತಾ ಇರೋದು, ವಾಟರ್ಡ್ ಅಂದರೆ ನೀರು ಹಾಕಿರೋದು. ರೈಟ್. ಸೊ ಈಗ ನಿಮ್ಮ ಕೆಲಸ ಏನು ಅಂದರೆ, ಮೂರು ಪದಗಳನ್ನ ಯೂಸ್ ಮಾಡಿಕೊಂಡು ಒಂದೊಂದು ಎಕ್ಸಾಂಪಲನ್ನು ನೀವು ಕೆಳಗಡೆ ಕಾಮೆಂಟ್ ಮಾಡಬೇಕು. ಆ್ಯಂಡ್ ನನ್ನ ಪಾರ್ಟ್ ಟೂನಲ್ಲಿ ಇವುಗಳನ್ನ ನಾವು ಹೇಗೆ ಆ್ಯಕ್ಷನ್ ವರ್ಬ್ಗಳಾಗಿ ಯೂಸ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ನೀವು ಕೇಳಿದಿರಲ್ಲ, ಐ ಹ್ಯಾವ್ ಟೂ ಕಾರ್ಸ್, ಹೀ ಹ್ಯಾಸ್ ಅ ನ್ಯೂ ಮೊಬೈಲ್ ಫೋನ್, ಐ ಹ್ಯಾಡ್ ಅ ಫೋನ್. ಸೊ ಈ ರೀತಿಯಾಗಿ ಕೂಡ ನಾವು ಹ್ಯಾವ್ ಹ್ಯಾಸ್ ಹ್ಯಾಡ್ನಿಂದ ಸೆಂಟೆನ್ಸ್ಗಳನ್ನ ಮಾಡ್ಬೋದು. ಅದನ್ನು ಹೇಗೆ ಮಾಡ್ಬೋದು ಅಂತ ನಾನು ಪಾರ್ಟ್ ಟೂನಲ್ಲಿ ಹೇಳ್ಕೊಡ್ತೀನಿ. ಇವತ್ತು ಹೇಳಿರೋ ಕ್ಲಾಸ್ನಲ್ಲಿ ಎಕ್ಸಾಂಪಲ್ಗಳನ್ನ ನೀವು ಚೆನ್ನಾಗಿ ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗೇ ಇಲ್ಲ ನೀವು ಅಂದರೆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಒಂದು ಸರಿ ಕ್ಲಿಕ್ ಮಾಡಿ ಸಾಕು. ಇದು ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಫೇಸ್ಬುಕ್ ವಾಟ್ಸಪ್ನಲ್ಲಿ ಶೇರ್ ಮಾಡ್ತಾರೆ. ಥ್ಯಾಂಕ್ ಯು.